ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನೀವೆಲ್ಲರೂ ಕೊಡ್ತಾ ಇರೋ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಪ್ರತಿ ಸಂಚಿಕೆಯಲ್ಲೂ ನೀವು ಕ್ಯಾನ್ಸರ್ ಬಗ್ಗೆ ಹೊಸ ಏನಾದರೂ ಒಂದು ವಿಷಯನ ತಿಳ್ಕೊಬೋದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಸ್ತನದ ಕ್ಯಾನ್ಸರ್ ಚಿಕಿತ್ಸೆ ಮುಗಿದ್ಮೇಲೆ ಕೈ ಊದ್ಕೊಂಡ್ಬಿಡತ್ತೆ, ಅದಕ್ಕೆ ನಾವು ಲಿಂಫೆಡಿಮಾ ಅಂತ ಕರಿತೀವಿ. ಸೊ ಈ ಲಿಂಫೆಡಿಮಾ ಯಾಕೆ ಉಂಟಾಗತ್ತೆ, ಅದನ್ನು ನಾವು ತಡೆಗಟ್ಬೋದಾ, ಮತ್ತು ಅದು ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಈ ಸ್ತನದ ಕ್ಯಾನ್ಸರ್ ಚಿಕಿತ್ಸೆ ಮುಗಿದ್ಮೇಲೆ ಕೈ ಊತ ಬರುತ್ತೆ, ಅದಕ್ಕೆ ನಾವು ಲಿಂಫೆಡಿಮಾ ಅಂತ ಕರಿತೀವಿ. ಸೊ ಈ ಲಿಂಫೆಡಿಮಾದ ಬಗ್ಗೆ ಎಲ್ಲ ವಿಷಯಗಳನ್ನ ಎ ಟು ಝೆಡ್ ತಿಳ್ಕೊಳ್ಳೋಣ ಇವತ್ತು. ಸೊ ನೀವು ಸ್ತನದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನೇನು ಆಪ್ಷನ್ಸ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯೂಶಲಿ ಸ್ತನದ ಕ್ಯಾನ್ಸರ್ಗೆ ಆಪರೇಷನ್ ಬೇಕಾಗತ್ತೆ, ಮತ್ತೆ ಕೀಮೋಥೆರಪಿ ಬೇಕಾಗತ್ತೆ, ಮತ್ತೆ ರೇಡಿಯೋಥೆರಪಿ ಬೇಕಾಗತ್ತೆ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟು ಮುಗಿದ್ಮೇಲೆ, ಅಬ್ಬ ಸದ್ಯ ಮುಗೀತು ಟ್ರೀಟ್ಮೆಂಟು ಅಂತ ನೀವು ಅನ್ಕೊಳ್ತಾ ಇರುವಾಗ, ಈ ಯಾವ ಸ್ತನದ ಆಪರೇಷನ್ ಆಗಿರುತ್ತೆ ಆ ಸೈಡು ಕೈ ಸ್ವಲ್ಪ ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಗತ್ತೆ. ಅದು ಮೊದಲು ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಸಣ್ಣದಾಗಿ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಬಟ್ ತುಂಬ ಕೆಲವು ತಿಂಗಳುಗಳು ವರ್ಷಗಳಾದಮೇಲೆ ಕೈ ತುಂಬ ದಪ್ಪ ಆಗುವಂಥದ್ದನ್ನು ನೀವು ನೋಡಿರ್ಬೋದು ಅಥವಾ ನೀವು ಅನುಭವಿಸಿರ್ಬೋದು. ಸೊ ಇಂಥ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ, ಅದು ಟ್ರೀಟ್ಮೆಂಟ್ ತೊಗೊಳ್ಳೋವಾಗ ನಮಗೆ ಗೊತ್ತಾಗಲ್ಲ, ಬಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕೊನೆಗೆ ಈ ಥರ ಸೈಡ್ ಎಫೆಕ್ಟ್ ಆಗ್ಬೋದು. ಇದಕ್ಕೆ ನಾವು ಲಿಂಫೆಡಿಮಾ ಅಂತ ಕರಿತೀವಿ. ಸೊ ಈ ಲಿಂಫೆಡಿಮಾ ಬಗ್ಗೆ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ಅದಕ್ಕೆ ಈ ಲಿಂಫೆಡಿಮಾ ಯಾಕೆ ಉಂಟಾಗತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ. ನನ್ನ ಮುಂಚಿನ ವಿಡಿಯೋಗಳಲ್ಲೂ ನೀವು ನೋಡಿರ್ಬೋದು, ಈ ಕ್ಯಾನ್ಸರು ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್, ಲಿಂಫ್ ನೋಡ್ಸು ಮತ್ತು ಕ್ಯಾನ್ಸರು ತುಂಬ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಕ್ಯಾನ್ಸರು ಸ್ಪ್ರೆಡ್ ಆಗಬೇಕು ಅಂದರೆ ಅದು ಲಿಂಫ್ ನೋಡ್ಸ್ ಮುಖಾಂತರನೇ ಸ್ಪ್ರೆಡ್ ಆಗೋದು. ಸೊ ಏನಿದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂದರೆ, ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಲಿಂಫ್ ನೋಡ್ಸ್ ಅಂತ ಲಿಂಫ್ ಗ್ರಂಥಿಗಳಿರುತ್ತೆ. ಇದು ನಾವು ಹದಗಡಲೆ ಅಂತ ಹೇಳ್ತೀವಿ, ಮತ್ತು ದುಗ್ಧ ರಸ ಅಂತ ಹೇಳ್ತೀವಿ. ಸೊ ಇದು ವೈಟ್ ಬ್ಲಡ್ ಅಂತಾರಲ್ಲ, ಲಿಂಫ್ ಅಂತ ವೈಟ್ ಬ್ಲಡ್ ಇರುತ್ತೆ. ಸೊ ಇದು ನಮ್ಮ ದೇಹದ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ರೋಗ ನಿರೋಧಕ ಶಕ್ತಿಯ ಒಂದು ಭಾಗ ಆಗಿರುತ್ತೆ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ, ಲಿಂಫ್ಯಾಟಿಕ್ಸ್ ಅಂತ ರಕ್ತನಾಳಗಳ ಥರ ಇನ್ನು ರಕ್ತನಾಳಗಳಿಗಿಂತ ತೆಳ್ಳಗಿರುತ್ತೆ, ಅದನ್ನ ಲಿಂಫ್ಯಾಟಿಕ್ಸ್ ಅಂತ ಹೇಳ್ತೀವಿ. ಅದು ಕನೆಕ್ಟಿಂಗ್ ಪೈಪ್ಸ್ ಥರ ಇರುತ್ತೆ. ಮತ್ತು ಲಿಂಫ್ ನೋಡ್ಸ್ ಅಂತ, ಈ ಹದಗಡಲೆ ಅಂತ ನಮಗೆ ಶೀತ ಆದರೆ ಗಂಟುಗಳು ಬರುತ್ತಲ್ಲ, ಆ ಥರ ಲಿಂಫ್ ನೋಡ್ಸು ದೇಹದ ಎಲ್ಲ ಭಾಗದಲ್ಲೂ ಇರುತ್ತೆ. ಸೊ ಇದ್ರದ್ದು ಕೆಲಸ ಏನು ಅಂದರೆ, ಸಪೋಸ್ ನಮ್ಮ ಕೈಗೆ ಏನಾದ್ರು ಡ್ಯಾಮೇಜ್ ಆಯಿತು, ಕೈ ತರ್ಚ್ಕೊಂಡ್ವಿ ಅಂದರೆ, ಆ ಭಾಗಕ್ಕೆ ಈ ವೈಟ್ ಸೆಲ್ಸ್ ಅಂದರೆ ಸೋಲ್ಜರ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಬಿಳಿ ರಕ್ತ ಕಣಗಳನ್ನು ಅದು ಲಿಂಫ್ ನೋಡ್ಸಿಂದ ಮೊಬಿಲೈಸ್ ಮಾಡಿ ಎಲ್ಲಿ ಗಾಯ ಆಗಿದೆ ಅಲ್ಲಿಗೆ ಆ ಬಿಳಿ ರಕ್ತ ಕಣಗಳನ್ನೆಲ್ಲ ಕರ್ಕೊಂಡು ಹೋಗಿ ಆ ಗಾಯ ಎಲ್ಲ ವಾಸಿ ಮಾಡಿ ಮತ್ತೆ ಆ ಸೋಲ್ಜರ್ ಸೆಲ್ಸ್ ಏನಿದೆ ಅದು ವಾಪಸ್ಸು ಲಿಂಫ್ ನೋಡ್ಸ್ಗೆ ಹೊರಟೋಗ್ಬಿಡತ್ತೆ. ಸೊ ಈ ಪ್ರಾಸೆಸ್ ಏನಿದೆಯಲ್ಲ, ಇದಕ್ಕೆ ನಾವು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಸ್ತನದ ಕ್ಯಾನ್ಸರ್ ಆಪರೇಷನ್ ಮಾಡ್ತಾರಲ್ಲ, ಆವಾಗ ಬರೀ ಸ್ತನದಲ್ಲಿರೋ ಗಡ್ಡೆನಷ್ಟೇ ತೆಗೆಯಲ್ಲ, ಈ ಕಂಕ್ಲಲ್ಲಿರೋ ಲಿಂಫ್ ನೋಡ್ಸ್ ಸಹ ತೆಗಿಬೇಕಾಗತ್ತೆ. ಯಾಕಂದರೆ ಈ ಸ್ತನದ ಕ್ಯಾನ್ಸರು ಬರೀ ಗಡ್ಡೆಯಲ್ಲಷ್ಟೇ ಇರಲ್ಲ, ಕಂಕ್ಲಲ್ಲಿ ಲಿಂಫ್ ನೋಡ್ಸಲ್ಲೂ ಸಹ ಅಡಗಿ ಅಲ್ಲಿಗೆ ಹರಡಿರತ್ತೆ. ಸೊ ಯಾವಾಗ ನಾವು ಈ ಲಿಂಫ್ ನೋಡ್ಸ್ನ ತೆಗೆದ್ಬಿಡ್ತೀವಿ, ಆಕ್ಸಿಲರಿ ಲಿಂಫ್ ನೋಡ್ಸ್ ಅಂತೀವಿ, ಈ ಕಂಕ್ಲಲ್ಲಿರೋ ಲಿಂಫ್ ನೋಡ್ಸ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ಮೇಲೆ ಏನಾಗುತ್ತೆ, ಅದು ಕೈನ ಲಿಂಫ್ಯಾಟಿಕ್ ಸಿಸ್ಟಮ್ನ ಏನು ಮಾಡುತ್ತೆ, ತೊಂದರೆ ಕೊಡುತ್ತೆ. ಅದಕ್ಕೆ ಏನಾಗುತ್ತೆ, ರಕ್ತನ ಈ ಲಿಂಫ್ ಗ್ರಂಥಿಗಳಿಂದ ಲಿಂಫ್ ರಸ ಏನು ಹರಿಬೇಕಾಗಿರುತ್ತೆ ಅದಕ್ಕೆ ಬ್ಲಾಕೇಡು ಕ್ರಿಯೇಟ್ ಆಗೋಗ್ಬಿಡುತ್ತೆ. ಮತ್ತು ಸರ್ಜರಿ ಆದಮೇಲೆ ರೇಡಿಯೇಷನ್ ಕೊಡೋದ್ರಿಂದ ಸಹ ಈ ಲಿಂಫ್ಯಾಟಿಕ್ಸ್ ಏನಿದೆ ಬ್ಲಡ್ ವೆಸಲ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಇದರಿಂದ ಏನಾಗಿದೆ, ಸರ್ಜರಿ ರೇಡಿಯೇಷನ್ ಎಲ್ಲ ಆದಮೇಲೆ ಈ ಕೈನ ಲಿಂಫ್ ಸಂಚಾರ ಏನಿದೆ ಅದು ಬ್ಲಾಕ್ ಆಗಿರುತ್ತೆ. ಸಪೋಸ್ ನಿಮಗೆ ಆ ಕೈಗೆ, ಸಪೋಸ್ ರೈಟ್ ಬ್ರೆಸ್ಟು ಸರ್ಜರಿ ಆಗಿದೆ, ಬಲ್ಗೈ ಏನೋ ಕೈ ಕುಯ್ಕೊಂಡ್ರಿ ಅಥವಾ ಗಾಯ ಆಯಿತು ಅಂದಾಗ ಏನಾಗುತ್ತೆ, ಲಿಂಫ್ಯಾಟಿಕ್ಸ್ ಎಲ್ಲ ಸಂಚಾರ ಎಲ್ಲ ಬ್ಲಾಕ್ ಆಗಿದೆ. ಸೊ ಒಂದು ಗಾಯ ಆಗಿದ್ದೇನಾಗತ್ತೆ, ಆ ಲಿಂಫ್ ಹರಿಯೋದೇ ಇಲ್ಲ, ಲಿಂಫ್ ಎಲ್ಲ ಅದರೊಳಗೆ ಇರುತ್ತೆ. ಈ ಲಿಂಫ್ ಫ್ಲೂಯಿಡ್ ಇದೆಯಲ್ಲ, ಈ ಬಿಳಿ ರಕ್ತ ಏನಿರುತ್ತಲ್ಲ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ, ಅದರಲ್ಲಿ ಆ್ಯಂಟಿಬಾಡೀಸು ಎಲ್ಲ ನಮ್ಗೆ ಬೇಕಾಗಿರುತ್ತೆ ಡಿಫೆನ್ಸ್ಗೋಸ್ಕರ.
ಸೊ ಆ ಪ್ರೋಟೀನ್ಸ್ ಏನಾಗತ್ತೆ ಅದು ಅಲ್ಲೇ ಇದ್ಬಿಟ್ರೆ ಅದು ಸಾಲಿಡಿಫೈ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ, ನಾರಿನ ಥರ, ಫೈಬ್ರೋಸಿಸ್ ಅಂತ ಹೇಳ್ತೀವಿ, ನಾರಿನ ಥರ ಆಗ್ಬಿಟ್ಟಾಗ ಏನಾಗುತ್ತೆ ಕೈಯೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಅದು ಹಾಗೆ ನಾವು ಬಿಟ್ಕೊಂಬಿಟ್ರೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ದಲೆ ಅದು ಕಮ್ಮಿನೇ ಆಗೋದಿಲ್ಲ. ಸೊ ಅದು ಇರಿವರ್ಸಿಬಲ್ ಅಂತ ಹೇಳ್ತೀವಿ. ಫಸ್ಟ್ ಫಸ್ಟು ಅದು ನಾವು ಕಂಟ್ರೋಲ್ ಮಾಡ್ಬೋದಾಗಿರತ್ತೆ ಈ ಸ್ವೆಲ್ಲಿಂಗ್ನ, ಆದರೆ ಹಾಗೆ ಬಿಟ್ಕೊಂಬಿಟ್ರೆ ಅದು ಇರಿವರ್ಸಿಬಲ್, ಅದನ್ನ ನಾವು ಕಡಿಮೆನೇ ಮಾಡೋಕ್ಕಾಗಲ್ಲ. ಎಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಅದು ಕಡಿಮೆ ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಲಿಂಫೆಡಿಮಾ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ, ಆದರೆ ಇದನ್ನ ತಡೆಗಟ್ಟೋದೇ ಸುಲಭ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಸೆಲ್ಫ್ ಕೇರ್ ಟಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದೆಲ್ಲ ನೀವು ಫಾಲೋ ಮಾಡಿದ್ರೆ ನೀವು ಮುಂದೆ ಆ ಥರ ಕೈ ಸ್ವೆಲ್ಲಿಂಗ್ ಬಂದು ಕೈ ದಪ್ಪ ಆಗಿ ಅದನ್ನು ಟ್ರೀಟ್ಮೆಂಟ್ ಕೊಡೋಕೆ ಆಗದೇ ಇರೋ ಸ್ಟೇಜ್ಗೆ ಹೋಗಲೇಬೇಡಿ. ಈಗಲೇ ಜಾಗರೂಕರಾಗಿ ಕೈನ ಕರೆಕ್ಟು ಸೆಲ್ಫ್ ಕೇರ್ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಆ ಪ್ರಮೇಯನೇ ಬರೋದಿಲ್ಲ, ಅಷ್ಟು ಸ್ವೆಲ್ಲಿಂಗೇ ಬರೋದಿಲ್ಲ. ಸೊ ಈಗ ಲಿಂಫೆಡಿಮಾ ಯಾಕೆ ಉಂಟಾಗತ್ತೆ ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಈ ಲಿಂಫ್ ನೋಡ್ಸ್ ತೆಗೆದಿರೋದ್ರಿಂದ ಲಿಂಫ್ ಸಂಚಾರಕ್ಕೆ ತೊಂದರೆ ಆಗಿದೆ ಕೈಯಲ್ಲಿ. ಸೊ ಅದಕ್ಕೆ ನಮಗೆ ಮುಂದೆ ಕೈ ಊತ ಬರೋದು ರಿಸ್ಕ್ ಇರುತ್ತೆ. ಲಿಂಫೆಡಿಮಾ ಏನು ಅಂದರೆ ಬರೀ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ಗೆ ಅಷ್ಟೇ ಅಲ್ಲ, ಎಷ್ಟೋ ಸತಿ ನಾವು ಈ ಜೆನೈಟೋ ಯೂರಿನರಿ ಅಂತ ಹೇಳ್ತೀವಿ, ಅಂದರೆ ಈ ಸರ್ವಿಕ್ಸು, ವೆಜೈನ, ಈ ಪುರುಷರಲ್ಲಿ ಜನನಾಂಗದ ಕ್ಯಾನ್ಸರ್ಗಳು, ಪೀನೈಲ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ನಾವು ಇಂಗ್ವೈನಲ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಈ ತೊಡೆಯ ಭಾಗದ ಲಿಂಫ್ ನೋಡ್ಸ್ನೆಲ್ಲ ಕೆಲವರು ಆಪರೇಷನ್ ಮಾಡಿ ತೆಗೆದಿರ್ತೀವಿ. ಅಂಥ ಸರ್ವೈವರ್ಸ್, ಅಂಥ ಕ್ಯಾನ್ಸರ್ಗಳ ಸರ್ವೈವರ್ಸಲ್ಲೂ ಸಹ ಕಾಲಲ್ಲಿ ಲಿಂಫೆಡಿಮ ಆಗುತ್ತೆ. ಅದು ಕೈಲಾಗತ್ತಲ್ಲ ಬ್ರೆಸ್ಟ್ ಕ್ಯಾನ್ಸರು, ಅದಕ್ಕಿಂತ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಅದು ಲಿಟ್ರಲಿ ನಾವು ಆನೆ ಕಾಲು ಥರನೇ ಆಗೋಗುತ್ತೆ ಕಾಲು. ಸೊ ಅಂಥ ಪೇಷಂಟ್ಸ್ಗೂ ಸಹ ನಾನು ಹೇಳ್ತಾ ಇರೋ ಎಲ್ಲ ಮೆಥಡ್ಸು ಅಂಥವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ ಇದು ಎಷ್ಟು ಕಾಮನ್ನು, ಈಗ ಸ್ತನದ ಕ್ಯಾನ್ಸರ್ ಸರ್ಜರಿ ಆಗಿ ರಿಕವರ್ ಆಗಿ ಸರ್ವೈವ್ ಆಗ್ತಾರೋ ಅಂದರೆ ಈ ಕ್ಯಾನ್ಸರ್ನ ಜಯಿಸಿರೋ ಅಂಥವ್ರು, ಗೆದ್ದಿರೋ ಅಂಥವ್ರು ಅಂತ ಹೇಳ್ತೀವಲ್ಲ ನಾವು, ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಹೇಳ್ತೀವಲ್ಲ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸಲ್ಲಿ 5 ಜನ ನಾವು ನೋಡಿದ್ರೆ ಒಬ್ಬರಿಗೆ ಈ ಲಿಂಫೆಡಿಮ ಇರುತ್ತೆ ಅಂತ ಹೇಳ್ತೀವಿ. ಸೊ ಅಷ್ಟೊಂದು ಅನ್ಕಾಮನ್, ಅಷ್ಟೊಂದು ಅಪರೂಪ ಏನಲ್ಲ ಇದು, ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಸೊ ಈ ಕೈ ಊತ ಬರೋದ್ರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಕೈ ಭಾರ ಆಗತ್ತೆ, ಕೆಲವ್ರಿಗೆ ಪೇಯ್ನ್ ಇರುತ್ತೆ, ಮತ್ತು ಎಳ್ದಂಗಾಗತ್ತೆ, ಮತ್ತು ಅದು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಅನೇಕ ಮುಜುಗರನ ಅನುಭವಿಸ್ತಾರೆ. ಈಗ ಕೈ ಊತ ಇದೆಯಲ್ಲ, ಯಾರೋ ನೋಡಿದ ತಕ್ಷಣ ಏನ್ರಿ ನಿಮ್ಮ ಕೈ ಊತ ಇದೆ ಅಂತ ಹೇಳಿ ಕೇಳ್ತಾರೆ. ಸೊ ಅವ್ರಿಗೆ ಹೋಗೋಕ್ಕೇನೆ ಆಚೆ ಹೋಗೋಕ್ಕೆ, ಅಯ್ಯೋ ಯಾಕಾದರೂ ಇವ್ರ ಮನೆಗೆ ಕರೀತಾರಪ್ಪ ಅಂತ, ಎಲ್ಲರೋ ಈ ಲೇಡೀಸ್ ಕ್ಲಬ್ಸ್ಗೆ ಅಥವಾ ಅರ್ಶಿನ ಕುಂಕುಮಕ್ಕೆ ಏನ ಕರೆದ್ರೆ ಅಯ್ಯೋ ಇಲ್ಲಿ ಹೋಗ್ಬೇಕಲ್ಲಪ್ಪ ಅಂತ ಎಷ್ಟೊಂದು ಜನ ಫುಲ್ ಕಪ್ ಫುಲ್ ಸ್ಲೀವ್ಸೇ ಹಾಕೋತಾ ಇರ್ತಾರೆ ಯಾವಾಗ್ಲೂ, ಯಾಕಂದರೆ ಕೈ ಯಾರು ನೋಡಿ ಏನು ಕೇಳ್ತಾರೋ ಅಂತ. ಸೊ ಈ ಥರ ಬರೀ ಅದು ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗೂ ಅನೇಕ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ ಪ್ರಿವೆನ್ಷನ್ನಿಗೆ ಮುಂಚೆ ಅದರಲ್ಲಿ ಯಾವ್ಯಾವ ಸ್ಟೇಜಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಕೈ ಊತ ಆಗುತ್ತಲ್ಲ ಲಿಂಫೆಡಿಮಾ, ಅದರಲ್ಲಿ ನಾವು 3 ಸ್ಟೇಜಸ್ ಹೇಳ್ತೀವಿ. ಅದರಲ್ಲಿ ಫಸ್ಟು ಅಂದರೆ ಒಂದು ಸ್ಟೇಜ್ 0 ಅಂತ, ನಿಮಗೇನು ಸ್ವೆಲ್ಲಿಂಗೇ ಇಲ್ಲ ಅಂದರೆ ನೀವು ಸ್ಟೇಜ್ 0ಲ್ಲಿದ್ದೀರಾ, ಹಾಗಂತ ನೀವು ವಿಡಿಯೋನ ಸ್ಟಾಪ್ ಮಾಡಿಬಿಡ್ಬೇಡಿ. ನಿಮಗೆ ಮುಂದೆ ಅದು ಸ್ಟೇಜ್ 1, 2, 3 ಯಾವುದಾದ್ರೂ ಡೆವಲಪ್ ಆಗ್ಬೋದು. ಸೊ ಸ್ಟೇಜ್ 0ಲ್ಲಿದ್ದರೆ ಖುಷಿ ಪಡಿ ಪರವಾಗಿಲ್ಲ, ಬಟ್ ನಾವು ಅದನ್ನು ಸ್ಟೇಜ್ 1 ಸ್ಟೇಜ್ 2ಗೆ ಹೇಗೆ ಹೋಗದೆ ಇರೋ ಥರ ತಡೆಗಟ್ಟಬೇಕು ಅನ್ನೋದು ಖಂಡಿತ ತಿಳ್ಕೊಳ್ಳಿ. ಸೊ ಸ್ಟೇಜ್ 1 ಅಂದರೆ ಕೈ ನೀವು ಎರಡು ಇಟ್ಕೊಂಡು ನೋಡಿಕೊಂಡ್ರೆ ಒಂದು ಕೈ ಇನ್ನೊಂದು ಕೈನ ದಪ್ಪ ಇರುತ್ತೆ, ಯಾವ ಸೈಡು ಆಪ್ರೇಷನ್ ಆಗಿದೆಯಲ್ಲ ಆ ಸೈಡು ದಪ್ಪ ಇರುತ್ತೆ. ಬಟ್ ನೀವು ಈ ಬೋನ್ ಹತ್ರ ಪ್ರೆಸ್ ಮಾಡಿ ನೋಡಿಕೊಂಡ್ರೆ ಒಂದು ಗುಳಿ ಬೀಳತ್ತೆ, ಅದು ಪಿಟ್ಟಿಂಗ್ ಅಂತ ಹೇಳ್ತೀವಿ, ಗುಳಿ ಬೀಳತ್ತೆ. ಊತ ಇರುತ್ತೆ, ಪ್ರೆಸ್ ಮಾಡಿದ್ರೆ ಗುಳಿ ಬೀಳತ್ತೆ. ಮತ್ತು ನೀವು ಕೈನ ಈ ಲಿಂಬ್ ಎಲಿವೇಷನ್ ಅಂತೆ, ಕೈ ಮೇಲೆತ್ಕೊಂಡು ನೀವು 1 ಅವರ್ ಕೂತ್ಕೊಳ್ಳಿ, ಆವಾಗ ಊತ ಎಲ್ಲ ಇಳಿದೋಗ್ಬಿಡತ್ತೆ. ಸೊ ಅದಕ್ಕೆ ರಿವರ್ಸಿಬಲ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜ್ ಏನಂದರೆ ಅದು ರಿವರ್ಸಿಬಲ್ಲು, ಮತ್ತು ಅದು ಒಂದು ಫ್ಲೂಯಿಡ್ ಸ್ಟೇಜಲ್ಲಿ ಇರುತ್ತೆ, ಅದು ನೀರಿನ ಥರ ಇರುತ್ತೆ. ನಾವು ಕೈ ಹಿಂಗೆ ಮೇಲೆತ್ತಿದ್ರೆ ಗ್ರಾವಿಟೇಷನಲ್ ಈ ಗುರುತ್ವಾಕರ್ಷಣ ಶಕ್ತಿಯಿಂದ ನೀರೆಲ್ಲ ಇಳಿದೋಗ್ಬಿಡತ್ತೆ, ನೀರಿನ ಥರ ದ್ರವ ರೂಪದಲ್ಲಿ ಇರುತ್ತೆ, ಅದು ಸ್ಟೇಜ್ 1. ಸ್ಟೇಜ್ 2 ಅಂದ್ರೇನು, ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ, ನೀವು ಒತ್ತಿದ್ರೆ ಅದು ಗುಳಿ ಬೀಳೋದಿಲ್ಲ, ಗಟ್ಟಿ ಆಗ್ಬಿಟ್ಟಿರುತ್ತೆ. ಮತ್ತು ನೀವು ಲಿಂಬ್ ಎಲಿವೇಷನು ಕೈ ಮೇಲೆತ್ಕೊಂಡು ಒಂದು 1 ಅವರ್ ಕೂತ್ಕೊಂಡ್ರೂ ಸಹ ಇಳಿಯೋದಿಲ್ಲ. ಸೊ ಅದು ಆಲ್ರೆಡಿ ಸಾಲಿಡ್ ಸ್ಟೇಜ್ಗೆ ಹೊರಟೋಗ್ಬಿಟ್ಟಿದೆ, ಅದು ಸ್ಟೇಜ್ 2.
ಮತ್ತೆ ಇನ್ನೊಂದು ಥರ್ಡ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ಏನಂದ್ರೆ ಸ್ಕಿನ್ ಎಲ್ಲ ಸ್ವಲ್ಪ ದಪ್ಪ ಆಗೋಗ್ಬಿಡತ್ತೆ, ಅದು ಪಿಟ್ ನೀವು ಪ್ರೆಸ್ ಮಾಡಿದ್ರೆ ಅದು ಗುಳಿನೂ ಬೀಳೋದಿಲ್ಲ, ಕೈ ಎತ್ತೆ ಇಟ್ಕೊಂಡ್ರೆ ಅದು ಕಮ್ಮಿನೂ ಆಗೋದಿಲ್ಲ. ಅದು ಈ ಆನೆ ಕಾಲು ಥರ ಅಂತ ಹೇಳ್ತೀವಿ, ಎಲಿಫೆನ್ಶಿಯಾಸಿಸ್ ಅಂತ. ಈ ಆನೆ ಕಾಲು ಎಷ್ಟು ದಪ್ಪ ತಿಕ್ಕ ಸ್ಕಿನ್ ಇರುತ್ತೆ, ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ, ಸ್ವಲ್ಪ ಈ ಕೈಗಿನ್ನ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಆಮೇಲೆ ಈ ಕಿತ್ತಲೆ ಹಣ್ಣಿನ ಸಿಪ್ಪೆ ಥರ ಅಂತ ಹೇಳ್ತೀವಿ, ಆ ಥರ ಚರ್ಮ ಗಟ್ಟಿ ಆಗೋಗ್ಬಿಟ್ಟಿರುತ್ತೆ. ಅದು ಲಾಸ್ಟ್ ಸ್ಟೇಜು, ಸ್ಟೇಜ್ ತ್ರೀ. ಅಂಥ ಸ್ಟೇಜಲ್ಲಿ ಟ್ರೀಟ್ಮೆಂಟು ಭಾಳ ಕಷ್ಟ, ಮತ್ತು ಆ ಟ್ರೀಟ್ಮೆಂಟ್ ಕೊಟ್ಟರೂ ಅದಕ್ಕೆ ರೆಸ್ಪಾನ್ಸೇ ಬರೋದಿಲ್ಲ. ಸೊ ಈ ಮೂರು ಸ್ಟೇಜಸ್ಸು ಇರುತ್ತೆ. ನೆಕ್ಸ್ಟು ಇದಕ್ಕೆ ಹೇಗೆ ಪ್ರಿವೆನ್ಷನ್ನು, ನಾವು ಈ ಲಿಂಫೆಡಿಮ ಉಂಟಾಗೋದನ್ನ ತಡೆಗಟ್ಟೋದು ಹೇಗೆ ಅಂದರೆ, ಅದರಲ್ಲಿ ಫಸ್ಟು ಸೆಲ್ಫ್ ಮಾನಿಟ್ರಿಂಗ್ ಅಂತ ನಾನು ಹೇಳಿದಾಗ ನೋಡ್ಕೊಳ್ಳಿ, ನೀವೇ ಕೈ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಐಡಿಯಲಿ ನಾವು ಮೆಷರಿಂಗ್ ಟೇಪ್ ತಗೊಂಡು ಮೆಷರ್ ಮಾಡಿ ನೋಡ್ಕೋಬೇಕು ಅದೇ ಜಾಗದಲ್ಲಿ. ಈಗ ಸಪೋಸ್ ನೀವು ರಿಸ್ಟ್ ಇದೆ, ರಿಸ್ಟ್ ವಾಚ್ ಕಟ್ತೀವಲ್ಲ, ಆ ವಾಚ್ ಕಟ್ಟೋ ಜಾಗದಲ್ಲಿ ಎರಡೂ ಮೆಷರ್ ಮಾಡಿ ನೋಡ್ಕೋಬೇಕು ಅಂತ. ಎಷ್ಟೊಂದು ಸತಿ ಮೆಷರಿಂಗ್ ಟೇಪೇ ಸಿಗಲ್ಲ ಮನೇಲಿ, ನಾವು ಟೈಲರಿಂಗ್ ಮಾಡಿ ಕಟ್ ಮಾಡಬೇಕು ಬಟ್ಟೆ ಅಂದ್ರೂ ಮೆಷರಿಂಗ್ ಟೇಪ್ ಸಿಗಲ್ಲ. ನಿಮಗೆ ಮೆಷರಿಂಗ್ ಟೇಪ್ ಹತ್ತಿರ ಸಿಕ್ಕರೆ ನೀವು ಮೆಷರ್ ಮಾಡಿ ನೋಡ್ಕೊಳ್ಳಿ ಎವ್ರಿ ಮಂತು, ಇಲ್ಲಾಂದರೆ ಹಾಗೆ ನೋಡ್ಕೊಂಡ್ರೂ ಸಹ ಗೊತ್ತಾಗತ್ತೆ ನಮಗೆ ಒಂದು ಕೈಗಿನ್ನ ಇನ್ನೊಂದು ಕೈ ದೊಡ್ಡದಾಗಿ ದಪ್ಪ ಏನಾರ ಆಗಿದೆಯಾ, ಸ್ವೆಲ್ಲಿಂಗ್ ಇದೆಯಾ ಮೈಲ್ಡ್ ಆಗಿ ಅಂತ ನೋಡ್ಕೋತಾ ಇರಿ. ಎವ್ರಿ ವೀಕು ಅಥವಾ ಎವ್ರಿ ಮಂತು ಚೆಕ್ ಮಾಡ್ಕೊಂಡು ನೋಡ್ಕೋತಾ ಇರಿ, ಅದು ಸೆಲ್ಫ್ ಮಾನಿಟ್ರಿಂಗ್. ಸೆಕೆಂಡ್ ಏನಂದರೆ ಸ್ಕಿನ್ ಕೇರ್. ಸೊ ಯಾವ ಕಡೆ ನಿಮಗೆ ಆಪ್ರೇಷನ್ ಆಗಿದೆ, ಸಪೋಸ್ ರೈಟ್ ಬ್ರೆಸ್ಟ್ ಆಪ್ರೇಷನ್ ಆಗಿದ್ರೆ ರೈಟ್ ಹ್ಯಾಂಡು, ಸ್ಕಿನ್ನು ಡ್ಯಾಮೇಜ್ ಆಗ್ದಾಗೆ ನೋಡ್ಕೋಬೇಕು. ಹೇಗೆ ನೋಡ್ಕೊಳ್ಳೋದು ಅಂತಂದರೆ, ಯೂಶ್ವಲಿ ಮಹಿಳೆಯರು ತುಂಬ ಆ್ಯಕ್ಟಿವ್ ಆಗಿ ಅಡುಗೆ ಮನೆ ಕೆಲಸಗಳು ಎಲ್ಲ ಮಾಡ್ತಾ ಇರ್ತೀವಿ. ಈ ಅಡುಗೆ ಮನೆ ನಾವು ತರಕಾರಿ ಹೆಚ್ಚೋವಾಗ ಕೈ ಕುಯ್ಕೊಳ್ಳೋದು ತುಂಬ ಕಾಮನ್ನು. ಎಷ್ಟೊಂದು ಸತಿ ನಮಗೆ ಕೈ ಕುಯ್ಕೊಂಡಿದ್ದು ಏನಾರೋ ಆ್ಯಂಟಿಸೆಪ್ಟಿಕ್ ಹಚ್ಕೋಬೇಕು ಅಂದ್ಕೊಂಡಿರ್ತೀವಿ, ಮರ್ತೆ ಹೋಗಿರುತ್ತೆ, ಎರಡು ಮೂರು ದಿನಕ್ಕೆ ಗಾಯ ವಾಸಿ ಆಗೇ ಹೋಗಿರುತ್ತಲ್ವ. ಅಡುಗೆ ಮನೆ ನಾವು ಏನಾದ್ರು ಫ್ರೈ ಮಾಡ್ತಾ ಇರೋವಾಗ ಕರಿಯೋವಾಗ ಎಣ್ಣೆ ಹಾರತ್ತೆ, ಕೈ ಏನೋ ಸುಟ್ಕೊಂಡಿರ್ತೀವಿ, ಅದು ಅಷ್ಟೇ, ಹಾಗೆ ನಾವು ಕೈ ತೊಳ್ಕೊಂಡು ಮರ್ತು ಬಿಟ್ಟಿರ್ತೀವಿ. ಬಟ್ ಈ ಥರ ಆಪ್ರೇಷನ್ ಆಗಿ ರಿಕವರ್ ಆಗಿರೋಂಥವ್ರು ಅಡುಗೆ ಮನೇಲಿ ಭಾಳ ಹುಷಾರಾಗಿರಿ, ಕೈ ಕಟ್ಟಾಗಬಾರ್ದು, ತರಕಾರಿ ಹೆಚ್ಚವಾಗಿರಲಿ, ಅಡುಗೆ ಮಾಡೋವಾಗಿರಲಿ. ನನ್ನ ಪೇಷಂಟ್ ಒಬ್ಬರು ಪಾಪ ಜೋಳದ ರೊಟ್ಟಿ ಬಡ್ದಿದ್ದಾರೆ, ಕೈ ಜೋಳದ ರೊಟ್ಟಿ ಎಲ್ಲ ಫುಲ್ ಖುಷಿಯಾಗಿ, ಅಮ್ಮ ರಿಕವರ್ ಆಗಿ ಜೋಳದ ರೊಟ್ಟಿ ಮಾಡ್ತಾರೆ ಅಂತ ಮನೇಲಿ ಎಲ್ಲರಿಗೂ ಖುಷಿ. ಆದರೆ ಎರಡು ದಿನ ಆದಮೇಲೆ ಫುಲ್ಲು ಕೈ ಸ್ವೆಲ್ಲಿಂಗ್ ಹಾಕ್ಕೊಂಡು ಹತ್ಕೊಂಡು ನನ್ನ ಹತ್ರ ಬಂದಿದ್ರು. ಸೊ ಸಿಂಪಲ್ ಜಸ್ಟ್ ಜೋಳದ ರೊಟ್ಟಿ ಬಡ್ದಿರೋದು ಕೈಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದರೆ ಅದು ನಮಗೆ ನಾರ್ಮಲ್ ಸಿಚುವೇಷನಲ್ಲಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಬಟ್ ಪಾಪ ಅವ್ರಿಗೆ ಫುಲ್ಲು ಕೈ ಸ್ವೆಲ್ಲಿಂಗ್ ಆಗೋಗ್ಬಿಟ್ಟಿತ್ತು. ಬಟ್ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಮೇಲೆಲ್ಲ ಅದು ಇಳಿದೋಯ್ತು. ಬಟ್ ಈ ಥರ ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ಮತ್ತು ಇದು ಪ್ರಾಣಿಗಳು, ಈಗ ನಾಯಿ ಬೆಕ್ಕು ಇರುತ್ತೆ, ಸ್ವಲ್ಪ ಪರ್ಚ್ಬಿಡತ್ತೆ. ಸೊ ಅದನ್ನು ನಾವು ಹುಷಾರಾಗಿರಬೇಕು. ಈವನ್ ಅಂತ ಸ್ಮಾಲ್ ಕಟ್ಸ್ ಆದರೂ ಸಹ ಅದಕ್ಕೆ ಸ್ವಲ್ಪ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಇದ್ದರೆ ಹಚ್ಕೊಳ್ಳಿ, ಕೈ ತೊಳ್ಕೊಳ್ಳಿ ಸೋಪ್ನಿಂದ. ಮತ್ತು ಈ ಥರ ಸಣ್ಣ ಸಣ್ಣ ಡ್ಯಾಮೇಜ್ಗಳು ಆಗದಾಗೆ ನೋಡ್ಕೊಳ್ಳಿ. ನೀವು ಹಾಸ್ಪಿಟಲಿಗೆ ಬಂದಾಗ ಕೆಲವರು ಡಯಾಬಿಟಿಕ್ಸು ಶುಗರ್ ಮಾನಿಟ್ರಿಂಗ್ ಎಲ್ಲ ಪ್ರಿಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವ ಕಡೆ ಆಪ್ರೇಷನ್ ಆಗಿದೆ ಆ ಕೈಲಿ ಏನು ಪ್ರಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ಸ್ಕಿನ್ ಕೇರ್ ಟಿಪ್ಸು. ಸಪೋಸ್ ಏನಾರ ಗಾಯ ಆಗೋ, ಕೆಲವು ಸತಿ ಪ್ರಿವೆಂಟ್ ಮಾಡೋಕ್ಕೆ ಆಗಲ್ಲ, ಕೈ ಏನೋ ಗಾಯ ಆಯಿತು, ಅದು ಕೆಂಪಾಯಿತು, ಸ್ವೆಲ್ಲಿಂಗ್ ಬಂತು ಆ ಕೈಯಲ್ಲಿ ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಕೆಲವು ಸತಿ ಸೆಲ್ಯುಲೈಟಿಸ್ ಅಂತ ಆಗತ್ತೆ, ಫುಲ್ಲು ಸ್ಕಿನ್ನು ತುಂಬ ಡ್ಯಾಮೇಜ್ ಆಗೋಗಿರುತ್ತೆ. ಅಂಥ ಟೈಮಲ್ಲಿ ಆ್ಯಂಟಿಬಯೋಟಿಕ್ಸು ನಿಮಗೆ ಬೇಕಾಗತ್ತೆ. ಸರಿಯಾದ ಟೈಮಲ್ಲಿ ಅದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ತುಂಬ ಕೈಯೆಲ್ಲ ಲಿಂಫ್ಯಾಟಿಕ್ ಡ್ಯಾಮೇಜ್ ಆಗತ್ತೆ. ಇದರಿಂದ ಮುಂದೆ ಅದು ಜಾಸ್ತಿ ಕೈ ಸ್ವೆಲ್ಲಿಂಗು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ತುಂಬ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಡಿ. ಯೂಶ್ವಲಿ ಹೆಣ್ಮಕ್ಳು ಸ್ವಲ್ಪ ಬ್ಲೌಸ್ ಎಲ್ಲ ಟೈಟಾಗಿ ಹಾಕ್ಕೋತೀವಲ್ವ, ಅದು ನೀವು ಅಷ್ಟು ಆ ಕೈಯಲ್ಲಿ ಅಷ್ಟೊಂದು ಟೈಟ್ ಬಟ್ಟೆಗಳು ಹಾಕ್ಕೋಬೇಡಿ. ಈ ಬಿ ಪಿ ನಾವು ಮೆಷರ್ ಮಾಡ್ತೀವಲ್ವ, ಬಿ ಪಿನೂ ಸಹ ಅದು ಎಷ್ಟು ಟೈಟಾಗಿ ಪ್ರೆಷರ್ ಜಾಸ್ತಿ ಮಾಡ್ತೀವಲ್ವ ಬಿ ಪಿ ಕಫಲ್ಲಿ. ಸೊ ನೀವು ಬಿ ಪಿ ಮೆಷರಿಂಗು ಅಷ್ಟೇ, ಯಾವ ಕೈಯಲ್ಲಿ ಆಪ್ರೇಷನ್ ಆಗಿದೆ, ಯಾವ ಸೈಡು ಆಪ್ರೇಷನ್ ಆಗಿದೆ ಆ ಕೈಯಲ್ಲಿ ಬಿ ಪಿ ಮೆಷರ್ಮೆಂಟ್ ಸಹ ಮಾಡಬಾರ್ದು ಅಂತ ಹೇಳ್ತೀವಿ. ತುಂಬ ಟೈಟಾಗಿರೋ ಬಟ್ಟೆಗಳನ್ನ ಹಾಕ್ಕೋಬೇಡಿ, ಮತ್ತು ಬಿ ಪಿ ಮೆಷರ್ಮೆಂಟು ಆ ಕೈಯಲ್ಲಿ ಮಾಡ್ಕೋಬೇಡಿ. ಒಂದೇ ಈ ಕೈನ ಇಲ್ಲಿ ಬಿಟ್ಕೊಂಡು ಕುತ್ಕೊಳ್ಳೋದು ನಾವು ಅಥವಾ ತುಂಬ ನಿಂತ್ಕೊಳ್ಳೋದು, ಪ್ರೊಲಾಂಗ್ಡ್ ಸಿಟ್ಟಿಂಗ್ ಆರ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಕೂತ್ಕೊಂಡಾಗ ಏನಾಗುತ್ತೆ, ಈ ಗುರುತ್ವಾಕರ್ಷಣ ಶಕ್ತಿ ಗ್ರಾವಿಟಿ ಎಳಿತಾ ಇರುತ್ತೆ. ಸೊ ಎಲ್ಲ ಫ್ಲೂಯಿಡ್ ಎಲ್ಲ ಈ ಕೈಯಲ್ಲಿ ಹೋಗಿ ಸೇರ್ಕೊಂಬಿಡತ್ತೆ, ಅದು ಲಿಂಫ್ಯಾಟಿಕ್ಸಿಂದ ವಾಪಸ್ ಹೋಗಲ್ಲ. ಯಾಕಂದರೆ ಈ ಮೆಕ್ಯಾನಿಸಮ್ಮೇ, ಈ ಲಿಂಫ್ಯಾಟಿಕ್ ಮೆಕ್ಯಾನಿಸಮ್ಮೇ ಬ್ಲಾಕ್ ಆಗಿದೆ.
ಸೊ ಅದಕ್ಕೇನು ಹೇಳ್ತೀವಿ, ಅಟ್ಲೀಸ್ಟ್ 1 to 2 hours ಲಿಂಬ್ ಎಲಿವೇಷನ್ ಅಂತ ಹೇಳ್ತೀವಿ. ನಾನೇನು ಹೇಳ್ತೀನಿ, ಹ್ಯಾಂಡ್ಸ್ ಅಪ್ ಅಂತ ಹೇಳ್ತೀನಿ. ಸೊ ನಮ್ಮ ಪೇಷಂಟ್ಸ್ಗೂ ಅಷ್ಟೇ ಅದು ಮಾಡ್ತೀವಿ. ಅವ್ರಿಗೆ ಕೈ ತುಂಬ ಊದ್ಕೊಂಬಿಟ್ಟಿದೆ ಅಥವಾ ಸ್ಟೇಜ್ 1 ಅಲ್ಲಿದೆ ಅಂದರೆ ಅವ್ರಿಗೆ ಮೇಲೆ ಈ ಬ್ಯಾಂಡೇಜ್ ಕಟ್ಬಿಟ್ಟು ಮೇಲೆ ಕೈನ ಹ್ಯಾಂಡ್ಸ್ ಅಪ್ ಮಾಡಿಬಿಡ್ತೀವಿ. ಸೊ ಈ ಥರ ಹ್ಯಾಂಡ್ಸ್ ಅಪ್ ಪೊಸಿಷನ್ನು ಅಟ್ಲೀಸ್ಟ್ 1 to 2 hours ದಿನ ಮಾಡಿ ಅಂತ ನಾವು ಹೇಳ್ತೀವಿ. ಇದು ಹೇಳೋದು ಸುಲಭ, ಬಟ್ ನಿಮಗೆ ಅನ್ಕಂಫರ್ಟಬಲ್ ಆಗ್ಬೋದು. ಬಟ್ ನಿಮ್ಗೆ ಆಲ್ರೆಡಿ ಸ್ವೆಲ್ಲಿಂಗ್ ಇದೆ ಅಂದರೆ ಈ ಥರ ಇಲ್ಲಿ ಏನಿಲ್ಲ, ನೀವು ಟಿ ವಿ ಕೂತ್ಕೊಂಡು ನೋಡ್ತಾ ಇರ್ತೀರಲ್ಲ ಆವಾಗ ಈ ಥರ ಮೇಲಿಟ್ಕೊಳ್ಳಿ, 1 to 2 hours ಪರ್ ಡೇ ಅಂತ ಹೇಳ್ತೀವಿ. ಆ ಥರ ಮಾಡೋದ್ರಿಂದನೂ ಸಹ ಈ ಲಿಂಫೆಡಿಮನ ನಾವು ತಡೆಗಟ್ಲೂಬೋದು, ಮತ್ತು ಅರ್ಲಿ ಸ್ಟೇಜಸ್ ಎಲ್ಲದು ಮತ್ತು ಇಳಿದೋಗುತ್ತೆ, ಫ್ಲೂಯಿಡು ಇಳಿಯೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ ಡಯೆಟ್ಟು. ಈ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಇರ್ತಾರಲ್ಲ, ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅವ್ರಿಗೆ ವೆಯ್ಟು ಜಾಸ್ತಿ ಆಗೋ ಟೆಂಡೆನ್ಸಿ ಇರುತ್ತೆ. ಕೀಮೋ ಎಲ್ಲ ತೊಗೊಂಡಿರ್ತೀರ, ಮತ್ತು ಆ ಒಂದು ಸೋಷಲ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ, ಮತ್ತು ನಮ್ಗೆ ಆಚೆ ಹೋಗೋಕ್ಕೆ ಒಂಥರ ಭಯ ಆಗ್ತಾ ಇರುತ್ತೆ ಯಾರೇನು ಹೇಳ್ತಾರೋ ಅಂತ. ಸೊ ತುಂಬ ಜನ ಮನೆ ಒಳಗೆ ಕುತ್ಕೊಂಡ್ಬಿಡ್ತಾರೆ, ಅವ್ರಿಗೆ ವೆಯ್ಟ್ ಗೈನ್ ಆಗುವಂಥ ಚಾನ್ಸಸ್. ಯಾರಿಗೆ ವೆಯ್ಟ್ ಗೈನ್ ಆಗತ್ತಲ್ಲ ಅಂಥವ್ರಿಗೆ ಈ ಕೈ ಊತ ಬರೋವಂಥದ್ದು ಚಾನ್ಸಸ್ ಇರುತ್ತೆ. ಸೊ ನೀವು ಭಾಳ ಹುಷಾರಾಗಿರಬೇಕು. ನಿಮ್ಮ ಪ್ಲೇಟಲ್ಲಿ ಬರೀ ರೈಸು ಚಪಾತಿ ಅಷ್ಟೇ ಅಲ್ಲ, ತರಕಾರಿಗಳು, ಹಣ್ಣುಗಳು, ಸ್ಯಾಲಡ್ಸು, ಸ್ಪ್ರೌಟ್ಸು, ಈ ಮೊಳಕೆ ಬಂದಿರೋ ಕಾಳುಗಳು, ಹಣ್ಣು ತರಕಾರಿ ಜಾಸ್ತಿ ಇರಲಿ, ಒಂದು ಬ್ಯಾಲೆನ್ಸ್ ಡಯೆಟ್ ಫಾಲೋ ಮಾಡಿ. ಮೊನ್ನೆ ನನ್ನ ಪೇಷಂಟ್ ಒಬ್ಬರು ಬಂದಿದ್ದರು, ಫಸ್ಟು ಗುಂಡು ಗುಂಡುಗೆ ವೆರಿ ಯಂಗ್ ಪೇಷಂಟ್, 30-35 ಇಯರ್ ಓಲ್ಡ್ ಲೇಡಿ. ಅವ್ರದ್ದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಯ್ತು, ಚೆನ್ನಾಗಿ ಗುಂಡು ಗುಂಡುಗಿದ್ರು. ಮೊನ್ನೆ ಬಂದಾಗ ಸಣ್ಣ ಆಗ್ಬಿಟ್ಟಿದ್ದಾರೆ, 6 kg ವೆಯ್ಟ್ ಲಾಸ್ ಆಗಿಬಿಟ್ಟಿದೆ. ಏನಾಯ್ತಮ್ಮ ಯಾಕಮ್ಮ ವೆಯ್ಟ್ ಲಾಸ್ ಅಂದರೆ, ಮೇಡಮ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ನೀವು ಹೇಳಿದ್ದೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಡಯೆಟ್ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ, ಅದಕ್ಕೆ ವೆಯ್ಟ್ ಲಾಸ್ ಆಯಿತು ಅಂತ. ತುಂಬ ಖುಷಿಯಾಯಿತು ನನಗೆ ಈ ವಿಡಿಯೋ ಎಲ್ಲ ನಾನು ಹೇಳ್ತಾ ಇರೋ ಟಿಪ್ಸ್ನ ಕೆಲವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗೂ ಅವರು ಒಳ್ಳೆ ರಿಸಲ್ಟು ಸಹ ಬರ್ತಾ ಇದೆ. ಸೊ ನಂಗೆ ತುಂಬ ಖುಷಿಯಾಯಿತು. ಸೊ ನಿಮ್ಮ ಡಯೆಟ್ಟು ಮತ್ತು ಎಕ್ಸಸೈಸು ತುಂಬ ಇಂಪಾರ್ಟೆಂಟು. ನೀವು ವಾಕು, ಯೋಗ ಅವೆಲ್ಲ ಮಾಡಿ, ನೀವು ವೆಯ್ಟ್ ಟ್ರೈನಿಂಗ್ ಕೆಲವರೆಲ್ಲ ಈ ಡಂಬಲ್ಸಲ್ಲೆಲ್ಲ ವೆಯ್ಟ್ಸ್ ಮಾಡ್ತಾರಲ್ಲ, ಆ ಥರ ನೀವು ಆ ಕೈಯಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಎಲಾಸ್ಟಿಕ್ ಸ್ಟಾಕಿಂಗ್ಸ್ ಬರುತ್ತೆ, ಸ್ಟಾಕಿಂಗ್ಸ್ ಹಾಕ್ಕೊಂಡು ವೆಯ್ಟ್ ಟ್ರೈನಿಂಗು ಸಹ ಮಾಡ್ಬೋದು. ಇಲ್ಲ ಅಷ್ಟೊಂದು ವಿಗರಸ್ ಬೇಡ ಅಂತಂದರೆ ಜಸ್ಟು ವಾಕ್ ಮಾಡಿ, ಅಥವಾ ಮನೇಲೇ ಈ ಗ್ರೌಂಡ್ ಫ್ಲೋರ್ ಎಕ್ಸಸೈಸಸ್ ಅಂತ ಹೇಳ್ತೀವಲ್ಲ, ಮನೇಲೆ ನೀವು ಫ್ಲೋರ್ ಎಕ್ಸಸೈಸಸ್ಸು ಅಥವಾ ಯೋಗ ಮಾಡಿದ್ರು ಸಾಕು. ಬಟ್ ಅಟ್ಲೀಸ್ಟ್ 30 ನಿಮಿಷ ಪ್ರತಿದಿನ ಯೋಗ ಅಥವಾ ಎಕ್ಸಸೈಸ್ ಮಾಡಿ. ನಾನು ಇಷ್ಟೆಲ್ಲ ನಿಮ್ಗೆ ಹೇಳಿದ್ದೀನಿ ಲಿಂಫೆಡಿಮಾ ಪ್ರಿವೆನ್ಷನ್ಗೆ. ಏನೇನು ಹೇಳಿದೆ ನಾನು ಅಂದರೆ ಸೆಲ್ಫ್ ಮಾನಿಟ್ರಿಂಗು, ಕೈ ನೋಡ್ಕೊಳ್ತಾ ಇರೋದು, ಸೈಜ್ ಏನಾರ ವ್ಯತ್ಯಾಸ ಇದೆಯಾ ಅಂತ, ಮತ್ತು ಸ್ಕಿನ್ ಕೇರ್ ಟಿಪ್ಸು, ಈ ಕೈಯಲ್ಲಿ ಏನು ಇಂಜುರಿ ಡ್ಯಾಮೇಜ್ ಆಗ್ದಂಗೆ ಗಾಯ ಆಗ್ದಾಗೆ ನೋಡ್ಕೊಳ್ಳೋದು, ಮತ್ತು ತುಂಬ ಟೈಟ್ ಇರೋ ಬಟ್ಟೆಗಳನ್ನ ಹಾಕ್ಕೊಳ್ಳದೆ ಇರೋದು, ಬಿ ಪಿ ಮೆಷರ್ಮೆಂಟು, ಶುಗರ್ ಮಾನಿಟ್ರಿಂಗು ಆ ಕೈಲಿ ಮಾಡದೇ ಇರೋದು, ಒಂದು ಡಯೆಟ್ ಆ್ಯಂಡ್ ಎಕ್ಸಸೈಸು, ಮತ್ತು ಲಾಸ್ಟ್ಲಿ ಲಿಂಬ್ ಎಲಿವೇಷನ್ ಅಂದರೆ ಕೈನ ಹ್ಯಾಂಡ್ಸ್ ಅಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಪ್ರಿವೆನ್ಷನ್ ಅಂದರೆ ತಡೆಗಟ್ಟೋದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ, ಮತ್ತು ಇದು ಆಲ್ರೆಡಿ ಡೆವಲಪ್ ಆಗೋಗ್ಬಿಟ್ಟಿದೆ, ಕೈ ಊತ ಆಲ್ರೆಡಿ ಬಂದ್ಬಿಟ್ಟಿದೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಏನು ಅಂದರೆ, ಈ ಪ್ರಿವೆನ್ಷನ್ಗೆ ನಾನು ಸೆಲ್ಫ್ ಕೇರ್ ಏನೇನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಟ್ರೀಟ್ಮೆಂಟ್ಗೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೂ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ, ಒಂದು ಕಂಪ್ರೆಷನ್ ಥೆರಪಿ, ಇನ್ನೊಂದು ಫಿಸಿಯೋಥೆರಪಿ. ಸೊ ಈ ಕಂಪ್ರೆಷನ್ ಥೆರಪಿ ಹೇಗೆ ಅಂದರೆ, ನಾವು ಕಂಪ್ರೆಷನಲ್ಲಿ 2 ಅಂದರೆ ಆಚೆ ಕಡೆಯಿಂದ ಪ್ರೆಷರ್ನ ಅಪ್ಲೈ ಮಾಡೋದು. ಪ್ರೆಷರ್ ಅಂದರೆ ನಾವು ಬಿ ಪಿ ಕಫಲ್ಲಿ ಪ್ರೆಷರ್ ಹಾಕ್ತೀವಲ್ಲ, ಅದು 150-160 ತನಕ ಹೋಗುತ್ತೆ ಪ್ರೆಷರು, ಅಷ್ಟೊಂದು ಇರಲ್ಲ, ಇದು 50-60 ಇರುತ್ತೆ ಪ್ರೆಷರು, ಕಮ್ಮಿ ಇರುತ್ತೆ. ಸೊ ಆಚೆ ಕಡೆಯಿಂದ ಕಂಪ್ರೆಷನ್ನ ಅಪ್ಲೈ ಮಾಡೋದು, ಇದರಿಂದ ಏನಾಗುತ್ತೆ ಅದು ಆ ಮಸಲ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಮಸಲ್ಸ್ ಎಲ್ಲ ಇರುತ್ತೆ, ಅದ್ರ ಮಧ್ಯ ಲಿಂಫ್ ವೆಸಲ್ಸು ಎಲ್ಲ ಇರುತ್ತೆ, ಲಿಂಫ್ಯಾಟಿಕ್ಸ್ ಇರುತ್ತೆ. ಸೊ ಆಚೆಯಿಂದ ಒಂದು ಕಂಪ್ರೆಷನ್ ಹಾಕಿದ್ರೆ ನಾವು ಈ ಲಿಂಫ್ ನಾಳಗಳೇನಿದೆ ಅದರಲ್ಲಿ ಮಸಲ್ಸ್ ಇರುತ್ತೆ, ಅದು ಸ್ಟಿಮ್ಯುಲೇಟ್ ಆಗುತ್ತೆ, ಮಸಲ್ ಫಂಕ್ಷನ್ ಶುರುವಾಗುತ್ತೆ, ಅದು ಪಂಪ್ ಮಾಡ್ತಾ ಹೋಗುತ್ತೆ ಲಿಂಫ್ನ, ಇದರಿಂದ ಕಮ್ಮಿ ಆಗುತ್ತೆ ಈ ಊತ. ಸೊ ಈ ಕಂಪ್ರೆಷನ್ಗೆ ನಾವು 2 ಮೆಥಡ್ನ ಯೂಸ್ ಮಾಡ್ತೀವಿ, ಒಂದು ಕಂಪ್ರೆಷನ್ ಗಾರ್ಮೆಂಟ್ಸು, ಇನ್ನೊಂದು ಸೆಕೆಂಡ್ ಒನ್ನು ಕಂಪ್ರೆಷನ್ ಡ್ರೆಸ್ಸಿಂಗ್ ಅಥವಾ ಬ್ಯಾಂಡೇಜಿಂಗು. ಸೊ ಫಸ್ಟ್ ಒನ್ ಹೇಗೆ ಅಂದರೆ, ಅದು ಕಂಪ್ರೆಷನ್ ಗಾರ್ಮೆಂಟ್ಸ್ ಅಂದರೆ ಈ ಗ್ಲೌಸು,
ನಾವು ಗ್ಲೌಸ್ ಹಾಕೋತೀವಲ್ಲ ಅದೇ ಥರ ಅದು ಸ್ಲೀವ್ಸ್ ಅಂತ ಹೇಳ್ತೀವಿ ಅಥವಾ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದು ಫುಲ್ ಈ ಸಾಕ್ಸ್ ಥರ ಇರುತ್ತೆ, ಈ ವ್ಯಾರಿಕೋಸ್ ವೇನ್ಸ್ಗೆಲ್ಲ ಕಾಲಿಗೆ ಹಾಕೋತಾರಲ್ಲ ಆ ಥರ ಇದಿರುತ್ತೆ, ಸಾಕ್ಸ್ ಥರನೇ ಇರುತ್ತೆ. ಬಟ್ ಅದರದ್ದು ಮೆಟೀರಿಯಲ್ಲು ಸ್ವಲ್ಪ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಚೆ ಕಡೆಯಿಂದ ಒಂದು ಪ್ರೆಷರ್ನ ಅದು ಅಪ್ಲೈ ಮಾಡುತ್ತೆ. ಇದರಿಂದ ಈ ಲಿಂಫ್ ನಾಳಗಳೇನಿದೆ ಅದು ಸ್ಟಿಮ್ಯುಲೇಟ್ ಆಗಿಬಿಟ್ಟು ಲಿಂಫ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಈ ಕಂಪ್ರೆಷನ್ ಗಾರ್ಮೆಂಟ್ಸ್ನ ಹೇಗೆ ಯೂಸ್ ಮಾಡೋದು ಅಂದರೆ, ನೀವು ಬೆಳಗಾಗಿ ಎದ್ದಿದ ತಕ್ಷಣ ಹಾಕೋಬೇಕು ಮತ್ತು ರಾತ್ರಿ ನೀವು ಮಲ್ಕೊಳ್ಳೋ ತನಕನೂ ಹಾಕ್ಕೊಂಡಿರ್ಬೇಕು. ಸೊ ವೇಕಿಂಗ್ ಅವರ್ಸಲ್ಲಿ ಹಾಕೋಬೇಕಂತ ಹೇಳ್ತೀವಿ. ಅದು ಮಲ್ಕೊಂಡಿದ್ದಾಗ ಹಾಕ್ಕೊಳ್ಳೋದಲ್ಲ ನೋಡಿ, ಮಲ್ಕೊಂಡಿದ್ದಾಗ ನಾವು ಫ್ಲ್ಯಾಟ್ ಆಗಿ ಮಲ್ಕೊಂಡಿರ್ತೀವಿ, ಆವಾಗ ಗ್ರಾವಿಟಿ ಇರೋದಿಲ್ವಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ, ಆವಾಗ ಫ್ಲೋ ಹಾಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ನಾವು ಎದ್ದು ನಿಂತ್ಕೋತೀವಿ ಅಥವಾ ಕೂತ್ಕೋತೀವಿ ಆವಾಗ ನಮಗೆ ಈ ಕಂಪ್ರೆಷನ್ ಆಗತ್ತೆ ಇರುತ್ತೆ. ಸೊ ನೀವು ಬೆಳಗಾಗಿ ಎದ್ದ ತಕ್ಷಣ ಹಾಕ್ಕೊಂಡ್ರೆ ರಾತ್ರಿ ಮಲ್ಕೊಳಕ್ಕೆ ಹೋಗೋ ತನಕನೂ ಹಾಕ್ಕೊಂಡಿರ್ಬೇಕು. ಅದು ಕಂಪ್ರೆಷನ್ ಗಾರ್ಮೆಂಟ್ಸ್. ಈ ಗಾರ್ಮೆಂಟ್ಸ್ ನಾವು ದಿನ ಹಾಕೊಂಡು ತೆಗೆದು ಹಾಕಿ ತೆಗೆದು ಮಾಡೋದ್ರಿಂದ ಏನಾಗುತ್ತೆ, ಅದು ಎಲಾಸ್ಟಿಸಿಟಿ ಹೊಟ್ಟೋಗ್ಬಿಡುತ್ತೆ, ಲೂಸ್ ಆಗ್ಬಿಡುತ್ತೆ. ಯಾವಾಗ ಅದ್ರದ್ದು ಎಲಾಸ್ಟಿಸಿಟಿ ಹೊಟ್ಟೋಗ್ಬಿಡತ್ತೆ ಅವಾಗ ಅದನ್ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಸೊ ತುಂಬ ಟೈಟ್ ಆಗಿರೋದು ಹಾಕ್ಕೊಂಡ್ರೂ ಕಷ್ಟ, ತುಂಬ ಲೂಸ್ ಆಗಿರೋದನ್ನು ಹಾಕ್ಕೊಂಡ್ರು ಯೂಸ್ ಆಗಲ್ಲ. ನೋಡಿ, ತುಂಬ ಟೈಟ್ ಆಗಿರೋದು ಹಾಕೊಂಡ್ಬಿಟ್ರೆ ಅದು ಕೌಂಟರ್ ಪ್ರೊಡಕ್ಟಿವ್ ಅಂತೀವಿ, ಅಂದರೆ ಅದರಿಂದನೇ ಪ್ರೆಷರು ಜಾಸ್ತಿಯಾಗಿ ಕೊರೆದ್ಬಿಡುತ್ತೆ, ಕೊರೆದಿರೋದೇ ಗಾಯ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿರೋ ಸೈಜ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಎಷ್ಟೋ ಕಸ್ಟಮ್ ಮೇಡ್ ಅಂತ ಹೇಳ್ತೀವಿ, ಅಂದರೆ ನಮ್ಮದು ಕೈ ಮೆಷರ್ಮೆಂಟ್ ತೊಗೊಂಡು ಅದಕ್ಕೆ ತಕ್ಕಂಗೆ ಮಾಡಿಕೊಡ್ತಾರೆ, ಆ ಥರ ಕಂಪ್ರೆಷನ್ ಗಾರ್ಮೆಂಟ್ಸು ಯೂಸ್ ಮಾಡೋದು, ಈ ಸ್ಟಾಕಿಂಗ್ಸ್ ಆ ಥರದ್ದು ಹಾಕ್ಕೊಳ್ಳೋದು ಒಳ್ಳೆಯದು. ಸೆಕೆಂಡ್ ಏನಂದರೆ ಕಂಪ್ರೆಷನ್ ಬ್ಯಾಂಡೇಜಿಂಗ್ ಅಂತ. ಸೊ ಈ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಇರುತ್ತೆ, ಈಗ ಸ್ಟೇಜ್ ಟೂ ಸ್ಟೇಜ್ ತ್ರೀಲಿ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರಿಗೆ ಅಂದರೆ, ಆವಾಗ ಮಲ್ಟಿಪಲ್ ಲೇಯರ್ಸ್ ಆಫ್ ಬ್ಯಾಂಡೇಜಸ್, ಬ್ಯಾಂಡೇಜ್ ಎಲ್ಲ ಮಲ್ಟಿಪಲ್ ಲೇಯರ್ಸ್ನ ಅವರು ಬ್ಯಾಂಡೇಜ್ ಹಾಕ್ತಾರೆ, ಅದರಿಂದನೂ ಒಂದು ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಇದು ಸಹ ಹೆಲ್ಪ್ ಆಗುತ್ತೆ. ಇದನ್ನ ನಾವು ಪದೇ ಪದೇ ಈ ಡೈಲಿ ಅದನ್ನ ಬ್ಯಾಂಡೇಜ್ ಮಾಡೋದ್ರಿಂದ ಏನಾಗುತ್ತೆ, ಈ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿರುವಂತಹ ಲಿಂಫೆಡಿಮಾನ ಸಹ ನಾವು ಟ್ರೀಟ್ ಮಾಡಬಹುದು. ಸೆಕೆಂಡ್ ಇಂಪಾರ್ಟೆಂಟ್ ಮೆಥಡ್ ಏನು ಅಂದ್ರೆ ಫಿಸಿಯೋಥೆರಪಿ. ಸೊ ಫಿಸಿಯೋಥೆರಪಿ ನಾವು ಏನ್ ಮಾಡ್ತೀವಿ, ಮ್ಯಾನ್ಯುಯಲ್ ಲಿಂಫ್ಯಾಟಿಕ್ ಡ್ರೈನೇಜ್ ಅಂತ. ಸೊ ಈ ಲಿಂಫ್ ರಸ ಹರಿತಾ ಇಲ್ಲ ಅಲ್ವಾ, ಅದಕ್ಕೆ ನಾವು ಈ ಮಸಲ್ಸ್ನ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಪ್ರೆಸ್ ಮಾಡ್ತಾ ಹೋದ್ರೆ ನಾವದನ್ನ ಮ್ಯಾನ್ಯುಯಲಿ ಲಿಂಫ್ನ ಮುಂದೆ ತಳ್ಬೋದು. ಸೊ ಇದು ಸಹ ನಾವು ಮಾಡ್ತೀವಿ. ಯೂಶಲಿ ಇದು ಸ್ಟೇಜ್ ಒನ್ನಲ್ಲಿ ಸ್ಟೇಜ್ ಟೂವಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನ ನಾವು ಯೂಶ್ ಪೇಷಂಟ್ಸ್ಗೆ ಹೇಳ್ಕೊಟ್ಬಿಡ್ತೀವಿ, ಅವ್ರು ಅದನ್ನ ಮನೆಯಲ್ಲಿ ಮಾಡೋದ್ರಿಂದ ಲಿಂಫ್ ಗ್ರಂಥಿ ಲಿಂಫ್ ಏನು ಬ್ಲಾಕೇಜ್ ಇದೆ ಅದು ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿರೋ ಮೆಥಡ್ನ ತಿಳ್ಕೊಳ್ಳೋದು ಯೂಶಲಿ ನಾನು ವಿಡಿಯೋ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಹೇಗೆ ನಮ್ಮ ಫಿಸಿಯೋಥೆರಪಿಸ್ಟು ಹೇಳ್ಕೊಡ್ತಾ ಇರ್ತಾರೆ ಅದನ್ನ ವಿಡಿಯೋ ನೋಡಿಕೊಂಡು ಅದೇ ಥರ ನೀವು ಮನೇಲಿ ಫಾಲೋ ಮಾಡಿದ್ರೆ ಈ ಥರ ಮ್ಯಾನ್ಯುಯಲ್ ಲಿಂಫ್ಯಾಟಿಕ್ ಡ್ರೈನೇಜ್ ಅಂತ ಅದು ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. 1, 2, 3 ಹೀಗೆ ಪಾರ್ಟ್ಸ್ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಇಲ್ಲಿಂದ ಈ ಕಡೆ ಹೋಗಬೇಕು. ಹೆಂಗಂದರೆ ಒಂದು ಒತ್ತಿ ತಿಕ್ಕಿ ಹಿಂಗೆ ಒತ್ತಿ ತಿಕ್ಕಿ ಇಲ್ಲಿ 10 ಸರಿ 1, 2, 3, 4, 5, 6, 7 ಹಿಂಗೆ 10 ಸರಿ ಇಲ್ಲಿ. ನೆಕ್ಸ್ಟ್ ಬರುತ್ತೆ ಇಲ್ಲಿ ಸೇಮ್ ಒತ್ತಿ ತಿಕ್ಕಿ ಹಿಂಗೆ ಹೋಗಬೇಕು. ಮೊದಲು ಈ ಡೈರೆಕ್ಷನಲ್ಲಿ ಹೋಗಬೇಕು ಈ ಥರ, ಈ ಕಡೆ 10 ಸರಿ ಎಣಿಸ್ಕೋಬೇಕು. ಆಮೇಲೆ ಬರುತ್ತೆ ಇದು ಹಿಂಗೆ ಬಂದಾಗ ಸೇಮ್ ಒತ್ತಿ ತಿಕ್ಕಿ ಪೂರ್ತಿ ಭುಜ ತನಕ ಮಾಡಬೇಕು. ಒತ್ತಿ ತಿಕ್ಕಿ ಈ ಥರ ಇಲ್ಲಿನೂ 10 ಸರಿ. ಆಮೇಲೆ ಬರುತ್ತೆ ಈ ಕಡೆಗೆ, ಈಗ ನಮ್ಮದು ಈ ಕಡೆ ಆಯಿತು, ಈ ಕಡೆಗೆ ಈ ಕಡೆಗೂ ಸೇಮ್ ಒತ್ತಿ ತಿಕ್ಕಿ 10 ಸರಿ ಇಲ್ಲಿ 10 ಸರಿ ಮಾಡಬೇಕು. ಆಮೇಲೆ ಇಲ್ಲಿ ಒತ್ತಿ ತಿಕ್ಕಿ 10 ಸರಿ ಮಾಡಬೇಕು ಇಲ್ಲಿ. ಆಮೇಲೆ ಸ್ವಲ್ಪ ಕೈ ಮೇಲೆ ಎತ್ತದು ಫುಲ್ ಕಂಕುಳು ತನಕ, ಇಲ್ಲಿ ಕಂಕುಳು ಇದೆಯಲ್ಲ ಫುಲ್ ಒತ್ತಿ ತಿಕ್ಕಿ ಈ ಥರ ಮ್ಯಾನ್ಯುವಲ್ಲಿ ಈ ಥರ ಡ್ರೈನ್ ಮಾಡಬೇಕು. ಯಾವತ್ತೂ ಈ ಡೈರೆಕ್ಷನಲ್ಲಿ ಹೋಗಬೇಕು, ಹಿಂಗೆ ಬರೋದಿಲ್ಲ, ಈ ಡೈರೆಕ್ಷನಲ್ಲಿ ಹೋಗಬೇಕು.
ಕೆಲವ್ರಿಗೆ ಅಷ್ಟೊಂದು ಅವರೇ ಮಾಡ್ಕೊಳ್ಳೋಕೆ ಆಗಲ್ಲ, ಅಥವಾ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿರುತ್ತೆ, ತುಂಬಾ ಸುಸ್ತಿರ್ತಾರೆ, ಅವ್ರಿಗೆ ಇಷ್ಟೊಂದೆಲ್ಲ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅಂತ ಪೇಷಂಟ್ಸ್ಗೆ ನಾವು ಇಂಟರ್ಮಿಟೆಂಟ್ ನ್ಯೂಮ್ಯಾಟಿಕ್ ಕಂಪ್ರೆಷನ್ ಅಂತ, ಇದೇನು ನಾವು ಮ್ಯಾನ್ಯುಯಲ್ ಕಂಪ್ರೆಷನ್ ಮಾಡ್ತೀವಲ್ಲ ಅದನ್ನ ಒಂದು ಈ ಬಿ ಪಿ ಕಫು ಏನು ಯೂಸ್ ಮಾಡ್ತೀವಲ್ಲ ಅದೇ ಥರ ದೊಡ್ಡ ಉದ್ದ ಇರುತ್ತೆ, ಫುಲ್ ತೋಳು ಕವರ್ ಆಗುತ್ತೆ, ಅದರಿಂದ ಕಂಪ್ರೆಷನ್ ಕೊಡ್ತೀವಿ. ಅದು ಸಹ ನಾವು ಹೇಗೆ ಮ್ಯಾನ್ಯುಯಲಿ ಮಾಡ್ತೀವಲ್ಲ ಫಿಸಿಯೋಥೆರಪಿ ಅದೇ ಥರ ಕೆಲಸ ಮಾಡುತ್ತೆ. ಇದಕ್ಕೆ ನಾವು ನ್ಯೂಮ್ಯಾಟಿಕ್ ಕಂಪ್ರೆಷನ್ ಡಿವೈಸಸ್ ಅಂತ, ಇದು ನೀವು ಹಾಸ್ಪಿಟಲ್ಗೆ ಬಂದು ತಗೊಳ್ಬೇಕಾಗತ್ತೆ ಅಥವಾ ಕೆಲವು ಸತಿ ಹೋಮ್ ಕೇರಲ್ಲೂ ಸಹ ಇದೆಲ್ಲ ಅವೈಲಬಲ್ ಇರುತ್ತೆ. ಸೊ ನಾನು ಇಷ್ಟೆಲ್ಲ ಹೇಳಿದೆ ನಿಮಗೆ, ಸೆಲ್ಫ್ ಕೇರು, ಕಂಪ್ರೆಷನ್ ಡಿವೈಸಸ್ಸು ಮತ್ತು ಫಿಸಿಯೋಥೆರಪಿ, ಇದು ಮೂರು ನಾವು ಸಾಧಾರಣವಾಗಿ ಇದನ್ನೇ ಫಸ್ಟು ಟ್ರೀಟ್ಮೆಂಟು ಟ್ರೈ ಮಾಡ್ತೀವಿ. ಇದಕ್ಕೆ ಕಡಿಮೆ ಆಗದಲ್ಲೇ ಇರೋಂಥ ಅಡ್ವಾನ್ಸ್ ಸ್ಟೇಜಸ್ಗೆ ಸರ್ಜಿಕಲ್ ಕೆಲವು ಆಪ್ರೇಷನ್ ಮಾಡೋದ್ರ ಮುಖಾಂತರ ಲಿಂಫ್ ಗ್ರಂಥಿಗಳ ಟ್ರಾನ್ಸ್ಪ್ಲಾಂಟು ಮಾಡೋದ್ರಿಂದ ಸಹ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಅಂಥ ಸರ್ಜರಿದು ರಿಸ್ಕು ಇರುತ್ತೆ, ಮತ್ತು ಕೆಲವೊಮ್ಮೆ ಅದು ಯೂಸ್ ಆಗೋದು ಇಲ್ಲ ಪೇಷಂಟ್ಸ್ಗೆ. ಸೊ ಈ ನಾನೊಂದು ನಿಮ್ಮ ಮಾತೇನು ಹೇಳ್ತೀನಿ ಅಂದರೆ, ಈ ಲಿಂಫೆಡಿಮಾ ಕೈ ಊತ ತುಂಬ ಡೆವಲಪ್ ಆಗೋದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ, ಆದರೆ ಅದನ್ನ ತಡೆಗಟ್ಟೋದು ತುಂಬ ಸುಲಭ. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡ್ಮೇಲೆ ಇದನ್ನೆಲ್ಲ ಫಾಲೋ ಮಾಡಿ, ಮತ್ತು ಕೈ ಊತ ಏನಾರು ಬಂದರೆ ನೆಕ್ಸ್ಟು ನೀವು ನಿಮ್ಮ ಆಂಕಾಲಜಿಸ್ಟ್ ಹತ್ರ ಫಾಲೋ ಅಪ್ಪಿಗೆ ಹೋಗ್ತಿರಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತು ನಿಮಗೆ ಈಗ ಸ್ಟೇಜ್ ಝೀರೋಲಿರೋರು ನಿಮ್ಮ ಸ್ಟೇಜ್ ತ್ರೀಗೆ ಹೋಗೇ ಬಿಡ್ತೀರಾ ಅಂತ ಆಂಗ್ಸೈಟಿಲೂ ಸಹ ಇರಬೇಡಿ. ನೀವು ಇದೆಲ್ಲ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಹಾಗೆ ನಿಮ್ಮ ಲೈಫ್ ಲಾಂಗು ಸ್ಟೇಜ್ ಝೀರೋಲೇ ಇರಿ, ನಿಮ್ಮ ಕೈ ಇವಾಗ ಹೇಗಿದೆಯೋ ಅಷ್ಟೇ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ನೀವು ಆಲ್ರೆಡಿ ನಿಮಗೆ ಲಿಂಫೆಡಿಮಾ ಆಗಿದ್ದು ನೀವು ಅದನ್ನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ನಮ್ಮ ಆನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಇಷ್ಟು ಸಹನೆಯಿಂದ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.